नमस्कार सोनी न्यूज के स्वागत नानु सोनिका बीदर जिले सेरदंते नाडिन समस्त जनतेगे विशेषवागि सोनी 9 न्यूज सुद्दि वाहिनिय वीक्षकरु एनएचटी केबल आपरेटर गळिगे सोनी 9 न्यूज व्यवस्थापक निर्देशक देवेंद्र आर सोनी अवरु हार्दिक शुभाशयगळु कोरिदारे। मोदलिगे मुख्यांशगळु ಬಸವಕರಣ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ್ 25000 ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಚಿವ ಪ್ರಭು ಚವ್ಹಾಣ್ ವಿಶ್ವಾಸ। ಬೀದನಗರದ ಸಾಯಿ ಕಾಲೋನಿ ಬಂಜರ ಸಮುದಾಯ ಭವನದಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಕಾಮದಹನ ಮಾಡಿ ಸಂಭ್ರಮಿಸಿದ ಸರ್ವಜನಿಕರು। ಬೋಂದಿನಾಡದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಧೋತಿ ರುಮಾಲು ಧರಿಸಿ ಕೋಲಾಟವಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ತಮ್ಮ ಮೇಲೆ ಪದೇ ಪದೇ ಸುಳ್ಳು ಆರೋಪ ಹೊರಿಸಿ ಮಾನಸಿಕ ಕಿರುಕುಳ ನೀಡುತ್ತಿರುವ ಡಿವೈಎಸ್ಪಿ ದೇವರಾಜ್ ಹಾಗೂ ಶಾಸಕ ಪ್ರಭು ಚವ್ಹಾಣ್ ಬಂಟಿ ದರ್ಪಣ ಆರೋಪ। ಕಾರಂಜಿ ಜಲಾಶಯದಿಂದ ನೀರು ಸರಬರಾಜು ಕಾರ್ಯಾಚರಣೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್। ಜೈಭವನಿ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಕೈಲಾಗದ ಗಂಡ ಕೈಲಾಸ ಕಂಡ ನಾಟಕ ಪ್ರದರ್ಶನ। ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆ ಆರು ತಾಲೂಕಿನ ಒಂದಿ ತಾಂಡದಲ್ಲಿ ಹೋಳಿ ಹಬ್ಬದ ಆಚರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಬರುವ ಏಪ್ರಿಲ್ 17 ರಂದು ಬೀದರ್ ಜಿಲ್ಲೆ ಬಸವಕರಣ ವಿಧಾನಸಭೆಗೆ ನಡೆಯಲಿರುವ ಉಪಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶರಣು ಸಲಗರ್ ಅವರು 25000 ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು। ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರದ ಪ್ರಭು ಚವ್ಹಾಣ್ ಅವರು ಲಮಣಿ ಸಮಾಜದ ಮಹಿಳೆಯರೊಂದಿಗೆ ಹೆಜ್ಜೆ ಹಾಕಿದರು। ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ ನಾಡಿನ ಸಮಸ್ತ 6 ಕೋಟಿ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಹೇಳಿದರು। ಬಂಜರ ಸಮಾಜದಲ್ಲಿ ಹೋಳಿ ಹಬ್ಬ ಬಹಳಷ್ಟು ಮಹತ್ವದ ಪಡೆದುಕೊಂಡಿದೆ। ಈ ಹಬ್ಬದಂದು ಗ್ರಾಮದ ಜನರೆಲ್ಲ ಒಂದೆಡೆ ಸೇರಿ ದೇವರಿಗೆ ಪೂಜೆ ಸಲ್ಲಿಸಿ ಎಲ್ಲರೂ ಬಂಜರ ಸಂಪ್ರದಾಯದಂತೆ ವೇಷಭೂಷಣೆ ಧರಿಸಿ ಹಾಡಿ ಕುಣಿದು ಬಣ್ಣದಾಟ ಆಡಿ ಸಂಭ್ರಮಾಚರಣೆ ಮಾಡಲಾಗುತ್ತದೆ। ಆದರೆ ಈ ಬಾರಿ ಕೊರೋನಾ ಸಂಕು ಉಲ್ಬಣಿಸುತ್ತಿರುವುದರಿಂದ ಹಬ್ಬವನ್ನು ಆಯ ಗ್ರಾಮಗಳಲ್ಲಿ ಹೆಚ್ಚು ಜನ ಸೇರದೆ ಸರಳವಾಗಿ ಆಚರಿಸಲಾಗಿದೆ ಎಂದು ತಿಳಿಸಿದರು। ಏಪ್ರಿಲ್ 17 ರಂದು ನಡೆಯಲಿರುವ ಬೀದರ್ ಜಿಲ್ಲೆಯ ಬಸವಕರಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ವರಿಷ್ಠರು ಸರ್ವ ವರದಿಯಂತೆ ಶರಣರು ಸಲಗಾರ ಅವರನ್ನು ಟಿಕೆಟ್ ಘೋಷಣೆ ಮಾಡಿದ್ದಾರೆ। ಬಿಜೆಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ। ಈ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ 25000 ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದರು। ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಸವಕರಣದ ಅನುಭವ ಮಂಟಪದ ನಿರ್ಮಾಣಕ್ಕೆ 200 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ। ಉಪಮುಖ್ಯಮಂತ್ರಿಗಳಾದ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ವಸತಿ ಸಚಿವರಾದ ವಿ ಸೋಮಣ್ಣ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ ನಾನು ಜವಾಬ್ದಾರಿ ವಹಿಸಿಕೊಂಡು ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು। ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾರುತಿ ಚವ್ಹಾಣ್, ಮುಖಂಡರಾದ ಸಚಿನ್ ರಾಥೋಡ್, ಸುಭಾಷ್ ರಾಥೋಡ್, ವಸಂತ್ ರಾಥೋಡ್, ಬಳಿರಾಮ್ ಪವಾರ್, ಪಂಡರಿನಾಥ್ ರಾಥೋಡ್, ವಿನಾಯಕ್ ರಾಥೋಡ್, ಅಂಕುಶ್ ಪವಾರ್, ದೇವಿದಾಸ್ ಪವಾರ್ ಹಾಗೂ ಇತರರು ಉಪಸ್ಥಿತರಿದ್ದರು। Oh!
ಕರ್ನಾಟಕದ 6 ಕೋಟಿ ಮಹಾಜನತೆಗೆ ಹೋಳಿದ ಶುಭಾಶಯಗಳು ಈ ಹೋಳಿ ಎಲ್ಲರಿಗೆ ಸುಖ ಕಪಾಡಲಿ ಎಲ್ಲರಿಗೆ ಒಳ್ಳೆಯ ಆಗಲಿ ಈ ಹೋಳಿ ಮಾತಾ ಕರುಣಾಗೆ ದೂರ ಆಗಲಿ ಕರುಣಾ ಕಡಿಮೆ ಆಗಲಿ ನಾವು ಬಂಜಾರ ಸಮುದಾಯವರು ನಮ್ಮ ಸೇವಾಲಾಲಂ ಧರ್ಮಗುರು ಮಾ ಜಗದಂಬಾ ನಮ್ಮ ಕುಲದೇವತರು ಪ್ರತಿ ಹೋಳಿ ನಾನು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಉಳಿಸಬೇಕು ಅದಕ್ಕಾಗಿ ನಾನು ಆಟಾಡ್ತಾ ಇದ್ದೀವಿ ಎಲ್ಲ ಕಡೆ ಪ್ರತಿ ತಾಂಡಾನಲ್ಲಿ ಹೋಳಿ ಅದ್ದೂರಿಯಾಗಿ ನಮ್ಮ ಜನರು ಆಚರಣೆ ಮಾಡ್ತಾ ಇದ್ದಾರೆ ತಮ್ಮ ಮುಖಾಂತರ ಎಲ್ಲ ತಾಂಡಾಗೆ ಮಹಾಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ ಹೋಳಿ ಇದೆ ಹೋಳಿ ಪ್ರತಿ ಸಾರಿ ಬರ್ತಾ ಇದೆ ಬಟ್ ಕರೋನಾ ಮಹಾಮಾರಿಯಲ್ಲಿ ತೋಡ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ನಾನು ಆಟ ಮಾಡಲೇಬೇಕು ಅದಕ್ಕಾಗಿ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಸ್ಯಾನಿಟೈಜರ್ ಯೂಸ್ ಮಾಡಿ ಈ ಆಟ ಮಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ ಬಸವಕಲ್ಯಾಣ ಬೈಲೆಕ್ಷನ್ ಈ 30 ತಾರೀಕಿಗೆ ನಾಮಿನೇಷನ್ ಇದೆ ನಮ್ಮ ಎಲ್ಲ ಜನನಾಯಕರು ಎಲ್ಲ ಕಾರ್ಯಕರ್ತರು ಶರಣು ಸಲ್ಗಾ ಟಿಕೆಟ್ ಫೈನಲ್ ಆಗಿದೆ ಎಲ್ಲ ಸರ್ವೆ ರಿಪೋರ್ಟ್ ತಕೊಂಡು ಟಿಕೆಟ್ ಫೈನಲ್ ಮಾಡಿದ್ದಾರೆ ನಾವು ನಾಳೆ ಹೋಗ್ತಾ ಇದೀವಿ ನಮ್ಮ ವಸತಿ ಸಚಿವ ವಿ ಸೋಮಣ್ಣ ಬರ್ತಾ ಇದ್ದಾರೆ ನಮ್ಮ ಡೆಪ್ಟಿ ಸಿಎಂ ಸೌದಿ ಸಾಬ್ ಬರ್ತಾ ಇದ್ದಾರೆ ನಮ್ಮ ಗ್ರಾಮ ಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಬರ್ತಾ ಇದ್ದಾರೆ ನಾನು ಕೂಡ ಹೊರಡ್ತಾ ಇದೀವಿ 100% ನಮ್ಮ ಮುಖ್ಯಮಂತ್ರಿ ಅಭಿವೃದ್ಧಿ ಪ್ರಧಾನಮಂತ್ರಿ ಅಭಿವೃದ್ಧಿ ಜನ ವಿಶ್ವಾಸ ಇದೆ ತಮ್ಮ ಮುಖಾಂತರ ನಾವು ಹೇಳ್ತಾ ಇದೀವಿ 25,000 ಲೀಡ್ ನಾನು ಗೆಲ್ತೀವಿ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಬಸವಲ್ ಕಲ್ಯಾಣಕ್ಕೆ ಅನುಭವ ಮಂಡಪಕ 200 ಕೋಟಿ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಕಲ್ಯಾಣ ಜನತಾ ಖುಷಿ ಇದೆ ಮುಖ್ಯಮಂತ್ರಿ ಭರವಸೆ ಇದೆ ನಾನು ಇಂಚಾರ್ಜ್ ಮಿನಿಸ್ಟರ್ ನಾತೆಯಾಗಿ ನಾನು ಜವಾಬ್ದಾರಿ ತಗೊಳ್ತೀನಿ ರಾಷ್ಟ್ರ ನಾಯಕ ರಾಜನಾಯಕ ನಾನು ಶಬ್ದ ಕೊಡ್ತೀನಿ ನಾನು 20,000 ಲೀಡ್ ಕೊಡೇ ಕೊಡ್ತೀನಿ ಈ ಭಿನ್ನಮತ ಎಲ್ಲ ಸಮಾನವಾಗಿದೆ ಎಲ್ಲ ಭಿನ್ನಮತ ಎಲ್ಲರಿಗೂ ಟಿಕೆಟ್ ನಮ್ಮ ನ್ಯಾಷನಲ್ ಪಾರ್ಟಿ ಎಲ್ಲರೂ ಟಿಕೆಟ್ ಕೇಳಿದಾರ ಕಾರ್ಯಕರ್ತ ಕೇಳಿದವರು ಹಕ್ಕು ಕೇಳಿದಾರ ಬಟ್ ಅಂತಿಮವಾಗಿ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕಲೆಕ್ಟ್ ಮಾಡಿ ಪೊಲೀಸ್ ರಿಪೋರ್ಟ್ ಇನ್ಸಿ ರಿಪೋರ್ಟ್ ತಕೊಂಡು ಕಲೆಕ್ಟ್ ಮಾಡಿ ನಮ್ಮ ಮುಖ್ಯಮಂತ್ರಿ ಅವರು ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅವರು ಎಲ್ಲ ಕುಂತಿ ಕೋರ್ ಕಮಿಟಿ ಮಾಡಿ ಫೈನಲ್ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತ ನಮ್ಮವರ ನಮ್ಮ ಪರಿವಾರ ಅವರ ಸಮಸ್ತೀವಿ ಆಮೇಲೆ 100% 20,000 ಓಟ ಗೆಲ್ತೀವಿ ನಾವು ಹೋಳಿ ಹಬ್ಬದ ಅಂಗವಾಗಿ ಬೀದನಗರದ ಸಾಯಿ ಕಾಲೋನಿಯಲ್ಲಿ ಸೋಮಶೇಖರ್ ಪಾಟೀಲ್ ಗದ್ದಿಗೆ ಅವರ ನೇತೃತ್ವದಲ್ಲಿ ಹೋಳಿ ದಹನ ಕಾರ್ಯಕ್ರಮ ಬಹಳ ಸರಳವಾಗಿ ಆಚರಿಸಲಾಯಿತು ಅಲ್ಲದೆ ಬೀದನಗರದ ಬಂಜರ ಸಮಾಜದ ಸಂತ ಸೇವಲಲ್ ಸಮುದಾಯದ ಭವನದ ಆವರಣದಲ್ಲಿ ಬೀದರ್ ಜಿಲ್ಲೆಯ ನಮ್ಮಣಿ ಸಮಾಜ ಬಾಂಧವರು ಕೋವಿಡ್-19 ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಹೋಳಿ ಹಬ್ಬ ಆಚರಿಸಿ ಸಂಭ್ರಮಿಸಿದರು ಬೀದನಗರದ ಸಾಯಿ ಕಾಲೋನಿಯಲ್ಲಿ ಉದ್ಯಮಿ ಸೋಮಶೇಖರ್ ಪಾಟೀಲ್ ಗದ್ದಿಗೆ ಅವರ ನೇತೃತ್ವದಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಹೋಳಿ ದಹನ ಮಾಡಲಾಯಿತು ಸಾಯಿ ಕಾಲೋನಿಯ ನಾಗರಿಕರು ಹೋಳಿ ದಹನ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಉದ್ಯಮಿ ಸೋಮಶೇಖರ್ ಪಾಟೀಲ್ ಗದ್ದಿಗೆ ಅವರು ಮಾತನಾಡುತ್ತಾ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳಿದರು ಕೋವಿಡ್-19 ಕೊರೋನಾ ವೈರಸ್ ಅನ್ನು ಹೋಳಿ ಹಬ್ಬದ ಕಾಮದಹನದಲ್ಲಿ ಸುಟ್ಟು ಹೋಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಸಾಯಿ ಕಾಲೋನಿ ನಾಗರಿಕರು ಯುವಕರು ಇದ್ದರು ಬೀದನಗರದ ಸಂತ ಸೇವೆಲೆಲ್ ಸಮುದಾಯದ ಭವನದಲ್ಲಿ ನಡೆದ ಹೋಳಿ ದಹನ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ಪ್ರಮುಖರು ಲಮಣಿ ಸಮಾಜದ ಯುವಕರು ಪಾಲ್ಗೊಂಡು ಕೋವಿಡ್-19 ಕೊರೋನಾ ವೈರಸ್ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಹೋಳಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ನೌಕರರಾದ ಗೋಪಾಲ್ ಸಿಂಗ್ ರಾಠೋಡ್ ಅವರು ಮಾತನಾಡುತ್ತಾ ಹೋಳಿ ಹಬ್ಬ ಬಂದರೆ ಬಂಜಾರ ಸಮಾಜದವರು ಗ್ರಾಮೀಣ ಪ್ರದೇಶಗಳಲ್ಲಿ ತಾಂಡಗಳಲ್ಲಿರುವ ಲಮಣಿ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳು ಹಾಕಿಕೊಂಡು ಹಾಡುಗಳು ಹಾಡುತ್ತಾ ಖುಷಿಯಿಂದ ಹಣ ಪಡೆಯುತ್ತಾರೆ ಹೋಳಿ ಹಬ್ಬ ಬಂಜಾರ ಸಮಾಜದ ದೊಡ್ಡ ಹಬ್ಬವಾಗಿದೆ ಎಂದರು ಬಂಜಾರ ಸಮಾಜದ ಮುಖಂಡರಾದ ಬಸವರಾಜ್ ಪವಾರ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಹೋಳಿ ಹಬ್ಬವು ಅನಾದಿ ಕಾಲದಿಂದಲೂ ಬಂಜಾರ ಸಮಾಜದ ಅವರು ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಆದರೆ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ವರ್ಷ ಹೋಳಿ ಹಬ್ಬವನ್ನು ಬಹಳ ಸರಳವಾಗಿ ಆಚರಣೆ ಮಾಡಲಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಬಂಜಾರ ಸಮಾಜದ ಮುಖಂಡರು ಹಿರಿಯರು ಯುವಕರು ನಾಗರಿಕರು ಇದ್ದರು
थोड़े लाइट ನೋಡ್ರಿಗೆ ಕಂಕರದಾಗ ಓಡಿ ಸಿಡಿತ್ರಿ ಬದ್ದು ಹೊಡ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಳಿ ಕಾಮ ಸುಡೋದ ದಿವಸ ಸಾಯಿ ಕಾಲನಿ ಬೀದರ್ ವತಿಯಿಂದ ಎಲ್ಲರಿಗೆ ಹೋಳಿ ಹಬ್ಬದ ಶುಭಾಶಯಗಳು ಮತ್ತೆ ಎಲ್ಲರೂ ದೇವರಿಗೆ ಬೇಡಿಕೊಳ್ಳೋಣ ಈ ಕಾಮನದಾಗೆ ಕರೋನಾ ವೈರಸ್ ಸೋಟಿ ಸತ್ತು ಹೋಗಲಿ ಅಂತ ಬೇಡ್ಕೊಂಡು ಎಲ್ಲರಿಗೂ ಮತ್ತೊಂದು ಸಲ ಹೋಳಿ ಹಬ್ಬದ ಶುಭಾಶಯಗಳು ಧನ್ಯವಾದ ಶಿವಲಾಲ ಮಹಾರಾಜ ಮತ್ತು ಮರಿಯಮ್ಮ ದೇವಿ ದೇವಸ್ಥಾನ ಇದೆ ನಮ್ಮ ಬಂಜಾರ ಭವನದ ಆವರಣದಲ್ಲಿ ಸಮೀಪಿರತಕ್ಕಂಥ ದೇವಸ್ಥಾನ ಇಲ್ಲಿ ನಾವು ಸುಮಾರು ವರ್ಷಗಳಿಂದ ಹೋಳಿ ಆಚರಣೆ ಮಾಡ್ತಾ ಇರ್ತೀವಿ ಹೋದ ವರ್ಷನೂ ಕೂಡ ಮಾಡಿದ್ದೀವಿ ಈ ವರ್ಷನೂ ಕೂಡ ಮಾಡ್ತಾ ಇದ್ದೀವಿ ಆದರೆ ಅಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಾ ಇಲ್ಲ ನಮ್ಮ ಜನಾಂಗ ಭಾಳ ರಂಗುರಂಗಿನ ಇಡೀ ವಿಶ್ವದಲ್ಲೇ ಮತ್ತು ಇಡೀ ಭಾರತ ದೇಶದಲ್ಲೇ ಎಲ್ಲ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಇದು ಹೋಳಿ ಮತ್ತು ದೀಪಾವಳಿ ಹೋಳಿ ಇದು ವಿವಾಹಿತವಾದಂಥ ನಮ್ಮ ಜನಾಂಗ ವಿವಾಹಿತ ಆದಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ತಮ್ಮ ಸಂಸ್ಕೃತಿ ಪ್ರದರ್ಶನ ಮಾಡಿ ಮೂರು ದಿವಸ ಸಣ್ಣ ಸಣ್ಣ ಹುಡುಗರಿಗೆ ಅದಕ್ಕೆ ಧೂಂಡ್ ಅಂತೇಳಿ ಹೇಳ್ತಾರೆ ಧೂಂಡ್ ಅಂದರೆ ಆ ಎರಡು ಗೂಟ ಹೊಡೆದು ಕಿತ್ತದು ಮತ್ತು ಅದರಲ್ಲಿ ಏನೇನೋ ಇದು ಮಾಡಿ ಘೀ ಏನು ಹುಗ್ಗಿ ಮಾಡಿ ಅಲ್ಲಿ ಹಂಚ್ತಾರೆ ಇದರಿಂದ ಯಾವುದೇ ಒಂದು ತಾರತಮ್ಯತೆ ಇಲ್ಲದೆ ಏನು ಬಾಯ್ದಾಗ ಏನು ಬರ್ತದಲ್ಲ ಅದು ಸಿಕ್ಕಿದೇನಪ್ಪ ಅಂತಂದ್ರೆ ಬೈಗಳು ಬೈಕೋತಾರೆ ಆದ್ರೆ ಬಿ ಯಾರು ಒಬ್ರಿಗೊಬ್ಬರು ಏನಪ್ಪ ಅಂತಂದ್ರೆ ಸಿಟ್ಟಿ ಬರೋಂಗಿಲ್ಲ ಇದು ಒಂದು ಹಬ್ಬ ಅಂತ ವಿಶೇಷವಾದಂಥ ಹಬ್ಬ ನಮ್ಮ ಜನಾಂಗಕ್ಕೆ ಆದರೂ ಕೂಡ ಸರ್ಕಾರ ವತಿಯಿಂದ ನಾವು ಹೆಚ್ಚಿಗೆ ಏನು ಮಾಡಿಲ್ಲ ಇಲ್ಲಿ ಅಚೀವರ್ಸ್ ಮಾಡಿದ್ದೀವಿ ಭಾಳ ದೊಡ್ಡದು ಆದರೆ ಹೋದ ವರ್ಷನೂ ಮಾಡಿಲ್ಲ ಈ ವರ್ಷನೂ ಮಾಡಿಲ್ಲ ಯಾಕಂದರೆ ಕೊರೋನಾ ಇದು ಎಲ್ಲರಿಗೆ ತತ್ತರಿಸ್ಕೊಂಡದ ದೇವ್ರದಲ್ಲಿ ನಾವು ಇಷ್ಟು ಬೇಡ್ಕೊಳ್ತೀವಿ ಈ ಹೋಳಿಯನ್ನು ದೊಡ್ಡದೊಂದು ಇದು ಬೆಂಕಿ ಇದರಲ್ಲಿ ಸುಟ್ಟು ಹೋಗಲಿ ನಮ್ಮ ದೇಶದಿಂದ ಓಡೋಗಲಿ ನಮ್ಮ ದೇಶ ಜನಾಂಗ ಎಲ್ಲರೂ ಸುಖ ಶಾಂತಿಯಿಂದ ಕೋವಿಡ್ ಏನಂದ ಇದು ಏನು ಸೋಂಕದಲ್ಲ ಅದು ಇದ್ರಾಗ ಸುಟ್ಟು ಹೋಗಲಿ ಅಂತೇಳಿ ನಮ್ಮೆಲ್ಲರೂ ಅದ ಎಲ್ಲರ ವತಿಯಿಂದ ನಾವು ಬೇಡ್ಕೊಳ್ತೀವಿ ನಮ್ಮ ಜನಾಂಗ ಏನಪ್ಪ ಇದು ಏನು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಎಲ್ಲರಿಗೆ ಏನಪ್ಪ ಅಂದ್ರೆ ಶುಭಕಾಮನೆ ಆಗಿ ಬಂಜಾರ ಸಮಾಜ ಕಿ ಓರ್ ಸೆ ಹೋಲಿ ಮಹೋತ್ಸವ ಕಾ ಏಕ್ ಪಾವನ್ ಪರ್ವ ಪರ್ ಮೈ ಸಬ್ಕೋ ಬಧಾಯಿ ಏವಂ ಶುಭಕಾಮನೆ ದೇತಾ ಹೂಂ ವರ್ಷ 2021 ಕಾ ಬಹುತ್ ಹೀ ಹರ್ಷೋಲ್ಲಾಸ್ ಕೆ ಸಾಥ್ ಬೀದರ್ ಜಿಲ್ಲಾ ಬಂಜಾರ ಸಮಾಜ ಕೆ ನಜದೀಕ್ ಮೇ ಮಾ ಭವಾನಿ ಔರ್ ಸಂತ ಸೇವಾಲಾಲ್ ಮಹಾರಾಜ್ ಕೆ ದೇವಸ್ಥಾನ ಕೆ ಆವರಣ ಮೇ ಆಜ್ ಸಮಸ್ತ ಬಂಜಾರ ಸಮಾಜ ಕಿ ಓರ್ ಸೆ ಹೋಲಿ ತ್ಯೋಹಾರ ಬಹುತ್ ಹೀ ಹರ್ಷೋಲ್ಲಾಸ್ ಸೆ ಮನಾನೆ ಕಿ ಯೋಜನಾ ಥಿ ಲೇಕಿನ್ ಸರ್ಕಾರ ಕೆ ನಿಯಮ ಕೆ ಅನುಸಾರ ಕೋವಿಡ್ ಕಾ ನಿಯಮ ಪಾಲನ್ ಕರ್ನೆ ಕೆ ಲಿಯೆ ಉಸ್ಕೆ ಪಾಲನ್ ಕರ್ತೆ ಹುಯೆ ಹಮ್ ಅನುಶಾಸನ್ ಕೋ ಮಾನ್ಯತಾ ದೇ ಕರ್ಕೆ ಬಹುತ್ ಹೀ ಸರಳ ರೂಪ ಸೆ ಹೋಲಿ ದಹನ್ ಕರ್ನೆ ಕಾ ಜೋ ಕಾರ್ಯಕ್ರಮ ಹೈ ಬಹುತ್ ಹೀ ಸಿಂಪಲ್ ಔರ್ ಸಾಧಾರಣ ತರಿಕೆ ಸೆ ಹಮ್ ಮನಾಯೆ ಹೈ ಇತಿಹಾಸ ಗವಾಹ ಹೈ ಆಜ್ ಬಂಜಾರ ಸಮಾಜ ಮೇ
दीपावली और होली ये पावन पर्व बहुत ही ऐतिहासिक, बहुत ही पारंपरिक और बहुत ही विशिष्टता के साथ हम मनाते हैं। ये हमारी संस्कृति है और मनाने वाले भी थे बहुत ही अच्छी तरीके से। इस बार ये योजना थी कि विभिन्न समाजों को लेकर के होली मिलन का कार्यक्रम का योजना यहाँ पे माननीय प्रभु चौहान जी के नेतृत्व में करने की योजना थी, लेकिन वह न हो पाया। फिर भी एक साधारण तौर पर हम उसका उल्लेख और फिर नियम अनुसार ये प्रतिवर्ष अनुसार इस वर्ष भी बहुत ही साधारण तरीके से हम होली मनाए हैं। आप सबको बधाई हो, समस्त जनता को। ये कोविड जिसका डर बहुत ही गहन तरीके से आज समाज में फैला हुआ है, वह आज हम ये प्रार्थना करते हैं कि भाई समस्त जनता को ये जो दुख है इसको जितना हो सके उतना जल्द से जल्द इसका परिहार हो, ऐसी कामना करते हुए एक बार और समस्त जनता को मैं होली के पावन पर्व की सबको शुभकामनाएं और रंगों का त्यौहार का बहुत ही बधाई रूप में मैं देते हुए अपनी ಪಶು ಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಮಾರ್ಚ್ 29ರಂದು ತಮ್ಮ ಸ್ವಗ್ರಾಮದ ಬೋಂದಿ ತಾಣದಲ್ಲಿ ಗ್ರಾಮಸ್ಥರೊಂದಿಗೆ ಕೋವಿಡ್-19 ಮಾರ್ಗಸೂಚಿಯಂತೆ ಬಂಜರ ಸಂಪ್ರದಾಯದಂತೆ ಹೋಳಿ ಹಬ್ಬವನ್ನು ಆಚರಿಸಿದರು. ಮಾರ್ಚ್ 29ರಂದು ಬೆಳಗ್ಗೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರು ಗ್ರಾಮದಲ್ಲಿರುವ ಇಚ್ಛಾಪೂರ್ತಿ ಜಗದಾಂಬ ಮಾತಾ ಹಾಗೂ ಕುಲಗುರು ಸಂತ ಸೇವಲೆಲ್ ಮಹಾರಾಜರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದ ಜನತೆಗೆ ಮಾರಕವಾಗಿ ಪರಿಣಮಿಸಿರುವ ಕೊರೋನಾ ಸೋಂಕು ಬೇಗ ನಿವಾರಣೆ ಆಗಲಿ, ಉತ್ತಮ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಎಂದು ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರು ಪ್ರಾರ್ಥಿಸಿದರು. ಬಳಿಕ ಬಂಜರ ಸಂಸ್ಕೃತಿಯಂತೆ ಬಿಳಿ ಧೋತಿ ಗುಲಾಬಿ ಬಣ್ಣದ ರುಮಲು ಬಂಜರ ಕುಶಲ ಕಲೆಯ ಶಲೆ ಧರಿಸಿ ಸೊಂಟಕ್ಕೆ ಶಾಲು ಸುತ್ತಿಕೊಂಡು ಗ್ರಾಮದ ಯುವಕರೊಂದಿಗೆ ಕೋಲಾಟ ಆಡಿದರು. ಬಂಜರ ನೃತ್ಯ ಮಾಡುತ್ತಿದ್ದ ಮಹಿಳೆಯರೊಂದಿಗೆ ತಾವು ಹೆಜ್ಜೆ ಹಾಕಿದರು. ಗ್ರಾಮಸ್ಥರೊಂದಿಗೆ ಬಣ್ಣ ಆಡುವ ಮೂಲಕ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು. ಹಿರಿಯರು, ಮಹಿಳೆಯರು, ಯುವಕ ಯುವತಿಯರು, ಮಕ್ಕಳು ಬಣ್ಣದಾಟ ಹಾಡು ನೃತ್ಯದಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಜನ ಸೇರಿದರು. ಬಳಿಕ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರು, ಬಂಜರ ಸಮಾಜದಲ್ಲಿ ಹೋಳಿ ಹಬ್ಬ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ಈ ಹಬ್ಬದಂದು ಗ್ರಾಮದ ಜನರೆಲ್ಲ ಒಂದೆಡೆ ಸೇರಿ ದೇವರಿಗೆ ಪೂಜೆ ಸಲ್ಲಿಸಿ ಎಲ್ಲರೂ ಬಂಜರ ಸಂಪ್ರದಾಯದಂತೆ ವೇಷಭೂಷಣ ಧರಿಸಿ ಹಾಡಿ ಕುಣಿತು ಬಣ್ಣದಾಟ ಆಡಿ ಸಂಭ್ರಮಾಚರಣೆ ಮಾಡಲಾಗುತ್ತದೆ. ಆದರೆ ಈ ಬಾರಿ ಕೊರೋನಾ ಸೋಂಕು ಉಲ್ಬಣಿಸುತ್ತಿರುವುದರಿಂದ ಹಬ್ಬವನ್ನು ಆಯಾ ಗ್ರಾಮಗಳಲ್ಲಿ ಹೆಚ್ಚು ಜನ ಸೇರದೆ ಸರಳವಾಗಿ ಆಚರಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚ ಸದಸ್ಯರಾದ ಮಾರುತಿ ಚೌಹಾಣ್, ಮುಖಂಡರಾದ ಸಚಿನ್ ರಾಠೋಡ್, ಸುಭಾಷ್ ರಾಠೋಡ್, ವಸಂತ್ ರಾಠೋಡ್, ಬಳಿರಾಮ್ ಪವಾರ್, ಪಂಡರಿನಾಥ್ ರಾಠೋಡ್, ವಿನಾಯಕ್ ರಾಠೋಡ್, ಅಂಕುಶ್ ಪವಾರ್, ದೇವಿದಾಸ್ ಪವಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. Yeah.
ಬಿಡಿ दूल्हा है जरा पीछे ना सबका ले थोड़ा जास्ती बड़ा लोग का नहीं जाप से दबाई से थोड़ा जास्ती बड़ा किसी को बात है किसी मतलब कोई किसी छे ही भी क्यों मने मटर सर तैयार मने छे ही क्यों छे ही पीला वो दबाई जल्दी से वो जू यार हैप्पी बर्थडे मुंदीना एक बार तो शनिवार सच्चू रहेगी फोटो तो कौन करो हम सासी बोल रहे हमारा भी आना उड़ने को उड़े हम सासी बोल रहे हमारा क्या उड़े आना हमारा भी आना श्री महाजनता के होली हब्बा द सुभाषय गुरु ये होली हब्बा द विशेष नम्म बंजारा समाज विशेष संबंधी दे होली बंद मेले 20 दिवसिंद ನಾವೆಲ್ಲ ಕಡೆ ಹೋಗಿ ನಮ್ಮ ಸಂಸ್ಕೃತಿ ಉಳಿಸಬೇಕು ನಮ್ಮ ಸಂಸ್ಕೃತಿ ಬೆಳೆಸಬೇಕು ಅದಕ್ಕಾಗಿ ಎಲ್ಲ ಕಡೆ ನಾನು ನಮ್ಮ ಹಾಡ ಮುಖಾಂತರ ನಮ್ಮ ಸಂಸ್ಕೃತಿಗಾಗಿ ನಾನು ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಈ ಹೋಳಿ ಇದೆ ನಮ್ಮ ಕುಲ ದೇವತಾ ಮಾ ಜಗದಂಬಾ ಆಶೀರ್ವಾದದಿಂದ ನಮ್ಮ ಸಮಾಜ ಧರ್ಮಗುರು ಸಂತ ಸೇವಾಲಾಲ್ ಮಹಾರಾಜ್ ಸಂತ ರಾಮರಾವ್ ಮಹಾರಾಜ್ ಈ ಪರಂಪರೆ ನಡೀತಾ ಇದೆ ಅದಕ್ಕಾಗಿ ಹೋಳಿ ಆಚರಣೆ ನಾನು ಸ್ವಂತ ಎಲ್ಲ ಜೊತೆ ನಾನು ಹೋಳಿ ಆಚರಣೆ ಮಾಡ್ತಾ ಇದ್ದೀನಿ ಈ ಎಲ್ಲ ಎಲ್ಲ ನಮ್ಮ ತಾಯಿ ತಗೊಂಡು ಎಲ್ಲ ತಾಯಿ ತಗೊಂಡು ಅಕ್ಕ ತಗೊಂಡು ನಾನು ಎಲ್ಲ ಬೆಳಗ ತಗೊಂಡು ನಮ್ಮ ಸಂಸ್ಕೃತಿ ನಾನು ಹಾಡ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದೀವಿ ಈ ಆಮೇಲೆ ಕೋವಿಡ್ 19 ಗಾಗಿ ಜನ ಕಡಿಮೆ ಸೇರಿದೀವಿ ಕೋವಿಡ್ 19 ಇದೆ ಸೋಶಿಯಲ್ ಡಿಸ್ಟೆನ್ಸ್ ಮಾಡಬೇಕು ಸ್ಯಾನಿಟೈಸ್ ಯೂಸ್ ಮಾಡಬೇಕು ಏನ ಕನಿಜ ಕಡಿಮೆ ಜನ ಸೇರಿದೀವಿ ಅನಂತ ಬಹಳ ಎಲ್ಲ ತಾಲೂಕ ಆಂಧ್ರ ತೆಲಂಗಾಣ ಜನ ಪ್ರತಿ ವರ್ಷ ಬರ್ತಾ ಇದ್ದಾರೆ ಹಜಾರು ಜನ ಬರ್ತಾ ಇದ್ದಾರೆ ಇವತ್ತು ಕೋವಿಡ್ 19 ಕ್ಕಾಗಿ ನಾನು ಕಡಿಮೆ ಜನ ಸೇರಿದೀವಿ ಬತ್ತು ಹೋಳಿ ಆಚರಣೆ ಮಾಡಿದೀವಿ ಬೀದರ್ ಜಿಲ್ಲೆ ಔರತ್ ತಾಲೂಕಿನ ಪಟ್ಟಣ ಪಂಚ ಸದಸ್ಯರಾದ ಶ್ರೀ ಬಂಟಿ ದರ್ಬಾರಿಯವರ ಔರತ್ ಪಟ್ಟಣದ ಸಪ್ತಗಿರಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ತಮ್ಮ ಮೇಲೆ ಪದೇ ಪದೇ ಸುಳ್ಳು ಆರೋಪಗಳನ್ನು ಮಾಡಿ ಮಾನಸಿಕ ಕಿರುಕುಳ ನೀಡುತ್ತಿರುವ ಡಿವೈಎಸ್ಪಿ ದೇವರಾಜ್ ಹಾಗೂ ಮಾನ್ಯ ಶಾಸಕರಾದ ಪ್ರಭು ಚವ್ಹಾಣ್ ಅವರ ಸರ್ವಾಧಿಕಾರಿ ನೀತಿಯನ್ನು ಖಂಡಿಸಿದರು ಮಾನ್ಯ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಹಾಗೂ ಡಿವೈಎಸ್ಪಿ ಡಿ ದೇವರಾಜ್ ಅವರಿಂದಾಗಿ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಭಯದಲ್ಲೇ ಬದುಕುವ ಸ್ಥಿತಿ ಬಂದಿದೆ ಎಂದು ಬಂಟಿ ದರ್ಬಾರಿಯವರ ಸುದ್ದಿಗಾರರಿಗೆ ತಿಳಿಸಿದರು ಈ ಹಿಂದೆ ದಲಿತ ಯುವತಿ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು ಆದರೆ ಆ ಮಹಿಳೆಗೆ ಕನ್ನಡ ಬರೆಯಲು ಬರದ ಕಾರಣ ನಾನು ಅದನ್ನು ನನ್ನ ಹಸ್ತಾಂತರಿಸಿದ ದೂರು ಬರೆದು ಕೊಟ್ಟ ಕಾರಣ ನನ್ನ ಮೇಲೆ ಡಿ ದೇವರಾಜ್ ಅವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಅಲ್ಲದೆ ನನ್ನನ್ನು ಠಾಣೆಗೆ ಕರೆಸಿ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾರೆ ಎಂದು ಬಂಟಿ ದರ್ಬಾರ್ ಆರೋಪಿಸಿದರು 2020 ಜುಲೈ 8 ರಂದು ದಲಿತ ಸಮುದಾಯಗಳ ಒಕ್ಕಟದ ವತಿಯಿಂದ ದಲಿತರನ್ನು ಒಗ್ಗೂಡಿಸಲು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಗೆ ಅನುಮತಿ ಕೋರಿ ತಹಸೀಲ್ದಾರರಿಗೆ ಮನವಿ ಕೂಡ ಸಲ್ಲಿಸಲಾಗಿತ್ತು ಆದರೆ ಕೋವಿಡ್ ನಿಮಿತ್ತ ಪ್ರತಿಭಟನೆ ಹಿಂತೆಗೆದುಕೊಂಡರು ನಮ್ಮ ಸಮುದಾಯದ ಮೇಲೆ 110 ಜಿ ಮತ್ತು 107 ಪ್ರಕರಣ ದಾಖಲು ಮಾಡಿ ಒಂದಲ್ಲ ಒಂದು ರೀತಿಯಿಂದ ಪೊಲೀಸ್ ಇಲಾಖೆಯವರು ನಿರಂತರ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು ಆರು ತಾಲೂಕಿನ ಎಸ್ಸಿ ಎಸ್ಟಿ ಜಾತಿ ನಿಂದನೆ ಪ್ರಕರಣಗಳು ಎಷ್ಟು ದಾಖಲಾಗಿವೆ ಎಂದು ಮಾಹಿತಿ ಹಕ್ಕು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೇಳಿದೆ ಅಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಎಷ್ಟು ಜನರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದೆ ಆದರೆ ಡಿ ದೇವರಾಜ್ ಅವರು ನನಗೆ ನೋಟಿಸ್ ಕೂಡ ನೀಡದೆ ನನ್ನನ್ನು ವಿಚಾರಣೆ ನೆಪದಲ್ಲಿ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಅವರ
मुखातर जीव बेदरक हाकत मान्य शासक प्रभु चौहान पोलिस इलाखे तईगुंपे नडसिकव खंडनीय ताळके तक्कंते कुणिसुत्तिरुवुदु हिटलरन संस्कृति एत्ति तोरिसुत्तदे एंदु दर्बर तिळिसिदरु लोकोपयोगी इलाखेयल्लि माहिति हक्कु कायदेडि माहिति केळिदाग आवागलू ननगे मानसिक किरुकुळ नीडिदरु हीगागि मान्य बीदर् जिल्ला उस्तुवारी सचिव प्रभु चौहान अवरु सर्वाधिकारियंते वर्तिसुत्तिद्दारे पोलिस इलाखेय मुखांतर ननगे बीपि शुगर इद्दरु पीडिसी स्टेशन गे करेसि अव्यच शब्दगळिंद बयुत्तिद्दारे इदरिंद नन्न दीर्घकालीन कायिलेगळु दिन दिन हेच्चागुत्तिवे एंदरु आवरे तालूकिनल्लि होराटगाररु होराटवे माडलु ಹೆದರುತ್ತಿದ್ದಾರೆ ನ್ಯಾಯ ಕೇಳಲು ಹೋದವರಿಗೆ ಆರಿಸಿ ಕೇಸ್ ದಾಖಲಿಸುತ್ತಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಇಂತಹ ದಿನಗಳು ಬರುವುದಕ್ಕೆ ಸಂವಿಧಾನ ಕೊಟ್ಟಿದ್ದರಾ ಎಂದು ಪ್ರಶ್ನಿಸಿದರು ನನಗೆ ಅವರ ತಾಲೂಕಿನಲ್ಲಿ ಪ್ರಭು ಚೌಹಾಣ್ ಅವರಿಂದ ಹಾಗೂ ಡಿ ದೇವ್ ಅವರಿಂದ ತುಂಬ ಭಯವಿದೆ ಏಕೆಂದರೆ ನನ್ನ ಮನೆಯಲ್ಲಿ ಗಾಂಜಾ ಇಟ್ಟು ಕೇಸ್ ದಾಖಲಿಸುತ್ತೇನೆ ಇಲ್ಲ ಕೋವಿಡ್ ಪಾಸಿಟಿವ್ ತೋರಿಸಿ ಇಂಜೆಕ್ಷನ್ ನೀಡಿ ಮುಗಿಸುತ್ತೇವೆ ಎಂದು ಹೆದರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಆದ್ದರಿಂದ ನನಗೆ ಭದ್ರತೆ ನೀಡಿ ಎಲ್ಲ ದಯಮರಣ ಪಾಲಿಸಿ ಎಂದು ಬಂಟಿ ದರ್ಬಾರ್ ಸುದ್ದಿಗಾರರಿಗೆ ತಿಳಿಸಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಾವುಗಳು ಈಗ ಔರಾದ್ ತಾಲೂಕಿನ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿರುವ ಶ್ರೀ ಪ್ರಭು ಚೌಹಾಣ್ ಅವರು ಈ ಒಂದು ಭಾಲ್ಕಿ ಡಿಎಸ್ಪಿ ದೇವರಾಜ್ ರವರನ್ನು ಮುಂದಿಟ್ಟುಕೊಂಡು ಎನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ ಆ ಕಿರುಕುಳದಿಂದ ನಾನು ಬೇಸತ್ತಿ ನನಗೆ ನ್ಯಾಯ ಕೊಡಿ ಇಲ್ಲ ಅಂದರೆ ಸರ್ಕಾರದವರೇ ನಾನು ಕೇಳ್ತಾ ಇರೋದು ಇಷ್ಟೇ ಇಲ್ಲಾಂದರೆ ನನಗೆ ದಯಾಮರಣಾದರೂ ಕೊಡಿ ಯಾಕಂದರೆ ಈ ಒಂದು ಪ್ರಕರಣಗಳ ಮೇಲೆ ಪ್ರಕರಣಗಳು ದಾಖಲಿಸಿ ನನಗೆ ಇಂಟ್ರಗೇಷನ್ ಇದೆ ನನಗೆ ವಿಚಾರಣೆಗಳಿವೆ ಯಾವುದೇ ನೋಟಿಸ್ ಕೊಡದೆ ಪದೇ ಪದೇ ಔರಾದ ಪೊಲೀಸ್ ಮುಂದಿಟ್ಟುಕೊಂಡು ನನಗೆ ಬಾಲಿಕೆ ಕರೆಸ್ತಕ್ಕಂಥ ವ್ಯವಸ್ಥೆ ಈ ಒಂದು ಪಿತೂರಿ ಇಂದ ನಾನು ಮಾನಸಿಕವಾಗಿ ಬಹಳ ಕುಗ್ಗು ಹೋಗಿದ್ದು ನಾನು ಯಾವುದೇ ಸಭೆ ಸಮಾರಂಭಗಳಲ್ಲಾಗಲಿ ಅಥವಾ ಯಾವುದೇ ಸಾಮಾಜಿಕ ಹೋರಾಟಗಳಾಗಲಿ ಅವುಗಳಲ್ಲಿ ಭಾಗಿಯಾಗಕೂಡದು ಅಂತ ಎಂಬಂಥ ಒಂದು ಖಡಕ್ ವಾರ್ನಿಂಗ್ ಮಾನವೀಯತೆ ಮರೆತು ಈ ಒಂದು ಪ್ರಭು ಚೌಹಾಣ್ ಅವರ ಒಂದು ದುರಾಡಳಿತ ಖಂಡಿಸಿ ನಾವು ಯಾವುದು ಹೋರಾಟ ಮಾಡಬಾರ್ದು ಸಮಾಜದ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನಾವು ಖಂಡಿಸಬಾರ್ದು ಮೊನ್ನೆ ರಾಜ್ಕುಮಾರ್ ತಲಾಟಿ ಅಂತ ಅವರ ಪ್ರಕರಣ ದಿನಾಂಕ 15ರಂದು ಪ್ರತಿಭಟಿಸಲಾಗಿದ್ದು ಅಂಥ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಬಾರ್ದು ಎಂಬಂಥ ದಮನಕಾರಿ ನೀತಿ ಅನುಸರಿಸುತ್ತಿದ್ದಾರೆ ಅದಕ್ಕಾಗಿ ನಾನು ಕೇಳೋದಿಷ್ಟೇ ನನಗೆ ನ್ಯಾಯ ಕೊಡಿ ಪದೇ ಪದೇ ನನಗೆ ಕರೆಸಿ ತನಿಖೆ ವಿಚಾರಣೆಯಲ್ಲಿ ಸುಮ್ಮನೆ ನನ್ನನ್ನು ಕರೆಸಿ ನನಗೆ ಮಾನಸಿಕ ಹರಾಸ್ಮೆಂಟ್ ಮಾಡಿ ಮೆಂಟಲಿ ಟಾರ್ಚರ್ ಮಾಡಿ ನನಗೆ ಈ ಒಂದು ಪ್ರೆಸ್ ಮೀಟ್ ಕರೆಯಲಾಗಿದ್ದು ಶ್ರೀ ದೇವರಾಜ್ ಡಿ ಎಸ್ ಪಿ ಭಾಲ್ಕಿ ಇವರು ಒಬ್ಬ ದಲಿತ ಇದ್ದರೂ ಕೂಡ ದಲಿತ ವಿರೋಧಿ ಚಟುವಟಿಕೆಯಲ್ಲಿ ಕಾರ್ಯವೈಖರಿ ನಡೆಸುತ್ತಿದ್ದಾರೆ ಅದಕ್ಕೆ ಕಾರಣ ಸ್ವಜಾತಿಯ ಕ್ಯಾಬಿನೆಟ್ ಮಂತ್ರಿಯಾದ ಶ್ರೀ ಪ್ರಭು ಚೌಹಾಣ್ ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು ನಮ್ಮ ಮೇಲೆ ಇಲ್ಲಿ ತನಕ ಸುಮಾರು 3ರಿಂದ 4 ಪ್ರಕರಣಗಳು ದಾಖಲು ಮಾಡಿದ್ದಾರೆ ನಾವು ಮಾಹಿತಿ ಕೇಳಬಾರ್ದು ಮಾಹಿತಿ ಕೇಳಿದ್ರೆ ಇವು ಪ್ರಕರಣಗಳು ದಾಖಲು ಮಾಡಿ FIR ಕೂಡ ಇದೆ ನನ್ನ ಹತ್ರ ಇನ್ನು ಬೇಡಿಕೆ ಏನದಂದ್ರೆ ನಾವು ಈ ಡಿ ಎಸ್ ಪಿ ಅವರು ಸೇವೆಯಿಂದ ಕರ್ತವ್ಯದಿಂದ ವಜಾ ಆಗಬೇಕು ಇಲ್ಲ ಅಂದರೆ ನಮಗೆ ನ್ಯಾಯ ಕೊಡ್ರಿ ಇಲ್ಲ ನಮಗೆ ದಯಾಮರಣ ಕೊಡ್ರಿ ಇಷ್ಟೇ ನನ್ನ ಇಚ್ಛೆ ಕಾರಂಜಿ ಜಲಾಶಯದಿಂದ ಅಂದಾಜು 110 ಕಿಲೋಮೀಟರ್ ದೂರದಲ್ಲಿರುವ ಹಾಲಳ್ಳಿ ಬ್ಯಾರೇಜ್ವರೆಗೆ ನೀರನ್ನು ತಲುಪಿಸುವ ಕಾರ್ಯಾಚರಣೆಯ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರು ಮಾರ್ಚ್ 28ರಂದು ಖುದ್ದು ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಕಾರಂಜಿ ಜಲಾಶಯದಿಂದ ದಾಡ್ಕಿ ಬ್ಯಾರೇಜ್ ಮೂಲಕ ಭಾಲ್ಕಿ ನಗರಕ್ಕೆ ನೀರು ಕಳಿಸಲು ಮತ್ತು ಹಾಲಳ್ಳಿ ಬ್ಯಾರೇಜ್ನಿಂದ ಅವರ ಪಟ್ಟಣಕ್ಕೆ ನೀರು ಕಳಿಸುವ ಉದ್ದೇಶದಿಂದ 9 TMC ನೀರನ್ನು ಮಾರ್ಚ್ 27 ರಾತ್ರಿ 7 ಗಂಟೆಗೆ ಕಾರಂಜಿ ಜಲಾಶಯದಿಂದ ಬಿಡುಗಡೆ ಮಾಡಲಾಗಿದೆ ಮಾರ್ಚ್ 28ರಂದು ಇಡೀ ದಿನ ಮತ್ತು ಮಾರ್ಚ್ 29ರ ಸಂಜೆ 7 ಗಂಟೆಯವರೆಗೆ ನೀರನ್ನು ಬಿಡಿಸಲಾಗುವುದು ಎಂದು ತಿಳಿಸಿದರು
ನೀರು ಸಂಚರಿಸುವ ಮಧ್ಯದಲ್ಲಿನ 13 ಬ್ಯಾರೇಜ್ಗಳಲ್ಲಿ ನೀರು ಕನಿಷ್ಠ ಪ್ರಮಾಣದಲ್ಲಿ ತುಂಬಿಸಿ ಕುಡಿಯುವ ನೀರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ. ಇದರಿಂದಾಗಿ ಅಂತರ್ಜಲದ ಪುನಶ್ಚೇತನವೂ ಕೂಡ ಆಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಮಾಣವೂ ದಿನದಿನ ಹೆಚ್ಚುತ್ತಿದೆ. ಹೀಗಾಗಿ ಬೇಸಿಗೆಯ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದಾಗಿ ಈ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ದಿನದಿನೇ ನೀರು ಪಾತಾಳಕ್ಕೆ ಹೋಗುತ್ತಲೇ ಇದೆ. ಜೀವ ಜಲವನ್ನು ಅನವಶ್ಯಕವಾಗಿ ಯಾರು ಕೂಡ ಪೋಲು ಮಾಡಬಾರದು, ನೀರನ್ನು ಮಿತವಾಗಿ ಬಳಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಜಿಲ್ಲೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಾರಂಜಿ ನದಿಗೆ ಅಡ್ಡಲಾಗಿ ಅಂತರ್ಜಲ ಅಭಿವೃದ್ಧಿ ಮತ್ತು ಸಣ್ಣ ನೀರಾವರಿ ಇಲಾಖೆ ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮದಿಂದ ನಿರ್ಮಿಸಲಾದ ಸೇತುವೆಗಳು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಹಾಗೂ ಮಹಾರಾಷ್ಟ್ರದಿಂದ ನಿರ್ಮಿಸಲಾದ ಸಿಂಧಿ ಕಮೆಂಟ್ ಬ್ಯಾರೇಜ್ನ ಗೇಟುಗಳನ್ನು ತೆರೆದು ನೀರು ಸುಗಮವಾಗಿ ಸಾಗಲು ಕ್ರಮ ತೆಗೆದುಕೊಳ್ಳಬೇಕೆಂದು ಈಗಾಗಲೇ ಸಂಬಂಧಿಸಿದವರಿಗೆ ಸೂಚಿಸಿ ಕ್ರಮ ವಹಿಸಲಾಗಿದೆ ಎಂದು ಇದೇ ವೇಳೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಕಾರ್ಯಪಾಲಕ ಅಭಿಯಂತರದ ರವಿಕಿರಣ್ ಬೆಪ್ಪ ಅವರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಭಾಲ್ಕಿ ತಹಸೀಲ್ದಾರರಾದ ಅಣ್ಣರಾವ್ ಪಾಟೀಲ್, ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಅಭಿಯಂತರಾದ ಸುರೇಶ್ ಮೇಧಾ, ವಿವಿಧ ಇಲಾಖೆಗಳ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. ಮಾರ್ಚ್ 27ರಂದು ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಜಯಭವನಿ ರಂಗಭೂಮಿ ಕಲಾವಿದರ ಸಂಘ ಚಿಟ್ಟೆಯವರ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ನಾಟಕ ಕೈಲಾಗದ ಗಂಡ ಕೈಲಾಸ ಕಂಡ ಎಂಬ ನಾಟಕವನ್ನು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸುಭಾಷ್ ಮಾಲಿ ಪಾಟೀಲ್ ಚಿಟ್ಟ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಬಿರದರ್ ಚಿಟ್ಟ ಅವರು ಮಾತನಾಡುತ್ತಾ, ಶಾಲಾ ಮಕ್ಕಳು ಓದುವುದಲ್ಲದೆ ನಾಟಕಗಳಲ್ಲಿ ಭಾಗವಹಿಸುವುದಲ್ಲದೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ದಶರಥ್ ಮೂರ್ಗಿ ಅವರು ಮಾತನಾಡುತ್ತಾ, ನಾಟಕಗಳಲ್ಲದೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಉಳಿಸುವುದು ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಶ್ರೀಮತಿ ಚಿನ್ನಮ್ಮಸ್ವಾಮಿ ಚಿಟ್ಟ, ಗಫರ್ ಖಾನ್ ಪಠಾಣ್ ಚಿಟ್ಟ, ಪಾಂಡಪ್ಪ ಚಿದ್ರಿ ಚಿಟ್ಟ, ಗಾಳಪ್ಪ ಮಾಸೂಲ್ದಾರ್, ಹನುಮಂತರಾವ್ ಜೈನಫೂರ್, ಹನುಮಂತ್ ನಿರ್ಣ, ಶ್ರೀಮತಿ ಕಸ್ತೂರ್ಬಾಯಿ ಚಿಟ್ಟ, ಶ್ರೀಮತಿ ಸತ್ಯಮ್ಮ ಚಿಟ್ಟ ಮತ್ತು ಅಣ್ಣಪ್ಪ ಪೊಲೀಸ್ ಪಾಟೀಲ್ ಚಿಟ್ಟ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದ ಶೇಷಪ್ಪ ಚಿಟ್ಟ ಹಾಗೂ ತಂಡದವರೊಂದಿಗೆ ನಾಟಕವನ್ನು ಪ್ರದರ್ಶಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರಿಗೆ ಮನರಂಜಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.